ನಮ್ಮ ಪ್ರೇಮಕ್ಕೆ ಏನೂ ಆಗಲ್ಲ, ನಮ್ಮ ಪ್ರೇಮ ಅಜರಾಮರ. ತುಳ್ಸಿ 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 ಸಾಮ್ರಾಟ್ ತುಳ್ಸಿಗೆ ಏನಾಗಿದೆ ಅಂತ ನನಗೆ ಗೊತ್ತು. ಇನ್ ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾಳೆ. ಅವಳನ್ನ ಕರ್ಕೊಂಡು ಅವಳು ರೂಮ್ ಮುಳುಗಿಸ್ತೇನೆ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನಮ್ಮ ಮನೆ ಮಗ ಸೊಸೆ ಹಿಂದೆ ಇಂಥ ಒಂದು ಕತೆ ಇದೆಯಾ? ನೀವೇನು ಹೆದರಬೇಡಿ ತುಳ್ಸಿ, ಯಾಕಂದ್ರೆ ಅಜ್ಜಿಗೆ ಎಷ್ಟು ಶಕ್ತಿ ಇದೆ ಅಂತ ನನ್ನ ಕಣ್ಣಾರೆ ನಾನು ನೋಡಿದ್ದೀನಿ. ಅಜ್ಜಿ ಅಂತ ಅವಳಿಗೆ ಅಷ್ಟೊಂದು ಶಕ್ತಿ ಇರಬೇಕಾದ್ರೆ ಮುತ್ಯಾಲ್ ನಿಂಗೆ ಇನ್ನೆಷ್ಟು ಶಕ್ತಿ ಇರಬೇಡ ಅಣ್ಣ. ನಾವು ಅವನ ಎದುರುಗಡೆ ನಿಲ್ತೀವ ಅಣ್ಣ, ಅಷ್ಟಕ್ಕೂ ಮುತ್ಯಾಲ ಎಲ್ಲಿದ್ದಾನೆ? ಅವನು ಖಂಡಿತ ಅಜ್ಜಿಗಿಂತ ಸ್ಟ್ರಾಂಗ್ ಇರಲೇಬೇಕು. ಅವನೇನಾದರೂ ಬಂದರೆ ನಮ್ಮ ಕತೆ ಏನಣ್ಣ? ಹೆದರಬೇಡ ವಿಕ್ರಮ್, ಅವನು ಯಾರೇ ಇರಲಿ, ಅವನಿಗೆ ಎಷ್ಟೇ ಶಕ್ತಿ ಇರಲಿ, ಈ ಜಗತ್ತಲ್ಲಿ ಯಾರು ಬೇಕಾದರೂ ಅವನು ಸಪೋರ್ಟ್ ಮಾಡ್ತಾ ಇರಲಿ. ತುಳ್ಸಿನ ಮುಟ್ಟಬೇಕು ಅಂದರೆ ಈ ಹರ್ಷವರ್ಧನನ ದಾಟ್ಕೊಂಡು ಹೋಗ್ಬೇಕು. ತುಳ್ಸಿಗೂ ಮುತ್ಯಾಲನ ಮಧ್ಯೆ ಈ ಸರಿನೂ ಹರ್ಷವರ್ಧನ ಇದ್ದಾನೆ. ಆದರೆ ಒಂದೇ ವ್ಯತ್ಯಾಸ, ಈ ಸರಿ ಮುತ್ಯಾಲ ನನ್ನ ದಾಟಿ ಹೋಗೋದಕ್ಕಾಗಲ್ಲ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಭಾಸ್ಕರ. ಸಾಮ್ರಾಟೇನು ಡಾಕ್ಟರ್ ಫೋನ್ ಮಾಡೋದು ಬೇಡ ಅಂತಿದ್ದಾನೆ. ನನ್ ಮನ್ಸು ಯಾಕೋ ಕೇಳ್ತಿಲ್ಲ. ಒಂದ್ಸಲ ಡಾಕ್ಟರ್ಗೆ ಯಾವ್ದಕ್ಕೂ ಫೋನ್ ಮಾಡ. ಅಲ್ಲ, ತುಳಸಿಗೆ ಯಾಕೆ ಹೀಗೆ ಬೆಣ್ಣೆ ತಪ್ಪಿದ್ಲು ಅನ್ನೋದೇ ಗೊತ್ತಾಗ್ತಿಲ್ಲ. ಸರಿ ಬೇಡ, ವೈದ್ಯರನ್ನು ಕರೆಸೋದು ಬೇಡ, ಅವ್ರಿಗೆ ಏನೂ ಆಗಿಲ್ಲ. ಮುತ್ಯಾಲ ಇನ್ನೂ ಪದ್ಮಾವತಿನ ಮರ್ತಿಲ್ಲ. ಜನ್ಮ ಜನ್ಮಾಂತರದಲ್ಲೂ ಪದ್ಮಾವತಿನ ಪಡ್ಕೊಂಡೇ ಪಡ್ಕೊಳ್ತೀನಿ ಅಂತ ಶಪಥ ಮಾಡಿದಾನೆ. ಈ ಜನ್ಮದಲ್ಲೂ ಅವನು ಪದ್ಮಾವತಿ ಹಿಂದೆ ಬೀಳ್ತಾನೆ. ನಿಮ್ಮ ಮನೆ ಸೊಸೆಗೆ ಆ ಮುತ್ಯಾಲನಿಂದ ಈಗಲೂ ತೊಂದರೆ ಬರೋದು. ನೀವು ನಿಮ್ಮ ಸೊಸೆನ
ಮುತ್ಯಾಲ್ನಿಂದ ಸುರಕ್ಷಿತವಾಗಿರೋದು ತುಂಬಾನೇ ಅನಿವಾರ್ಯ. ಆ ದುಷ್ಟ ಮುತ್ಯಾಲ ಮತ್ತೆ ಬಂದ್ರೆ ಸುಮ್ಮನೆ ಬರೋದಿಲ್ಲ, ಹೆಚ್ಚು ತಾಕತ್ತಿನಿಂದ ಬರ್ತಾನೆ. ಅವನು ಹೆಚ್ಚಿನ ತಾಕತ್ತಿನಿಂದ ಬಂದರೆ ಅವನನ್ನು ಎದುರಿಸಲು ನಮ್ಮ ಹತ್ರ ಏನಿದೆ? ನಾವು ಶಕ್ತಿಹೀನರಾಗೋಗ್ತೀವಿ. ಮುತ್ಯಾಲ ಮತ್ತೆ ಬಂದರೆ ಈ ಕತೆ ಮುಗಿದಂತೆಯೇ ಅನ್ನೋದು ಮರಿಬೇಡಿ. ಕತೆ ಅಲ್ಲಿಗೆ ನಿಂತೋಯ್ತಲ್ಲ, ಮುತ್ಯಾಲಿಂಗೆ ಮುಂದೇನಾಯ್ತು ಅಂತ ಗೊತ್ತಾಗ್ಲಿಲ್ಲ. ಹರ್ಷವರ್ಧನ ಪದ್ಮಾವತಿ ಸತ್ಮೇಲೆ ಮುತ್ಯಾಲಿಂಗ್ ಏನಾಯ್ತು? ಅವನು ಎಲ್ಲಿದ್ದಾನೀಗ? ಆಕರೆ ನಾನು ಆಗಲೇ ಹೇಳಿದ್ದು ಮರ್ತರ, ಪದ್ಮಾವತಿ ಬರೀ ಪದ್ಮಾವತಿ ವರದಿಂದ ಹುಟ್ಟಿದೋಳಲ್ಲ. ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತಾರೆ. ಯಾರ ಪರಿಸ್ಥಿತಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು? ಇದ್ನೋ ಅವನ ಸ್ಥಿತಿ ನಿಧಾನವಾಗಿ ಭಯಂಕರ. ಸತ್ಯವತಿ, ಇಲ್ಲಿಗೆ ಬರಬೇಡ ಸತ್ಯವತಿ. ಯಾರು ನೋಡಲಾರ್ದ ಸ್ಥಿತಿಯಲ್ಲಿ ಅನ್ನಿದ್ದೀನಿ, ಬರಬೇಡ. ನನ್ನ ನೋಡಿದ್ರೆ ನೀನು ಭಯಪಡುವುದು ಖಂಡಿತ. ಹೊರಟೋಗು, ಇಲ್ಲಿ ಬರಬೇಡ ಸತ್ಯವತಿ. ನಾನು ನೋಡಲಾರ್ದದ ಅಂತ ಏನಿದೆ ಅಣ್ಣಯ್ಯ? ನಾನು ನಿನ್ನ ಪ್ರೀತಿಯ ತಂಗಿ ಅಲ್ವಾ, ನಿನ್ನ ನೋಡೋದನ್ನ ಯಾಕೆ ತಡಿತಿದ್ದಿ? ನನಗೆ ಕಾಣಿಸ್ಬಾರ್ದು ಅಂತ ಈ ಗುಹೆಲಿ ಅಡ್ಕೊಂಡಿದ್ಯಾ? ಯಾಕಣ್ಣಯ್ಯ, ನಾನು ನಿನ್ನ ನೋಡಲೇಬೇಕು, ಈಗಲೇ ನೋಡಬೇಕು. ಅಳ್ಬಡ ಸತ್ಯವತಿ, ನಿನ್ನನ್ನು ಮುದ್ದು ಮಾಡಿ ಸಮಾಧಾನ ಮಾಡೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನನ್ನ ಪರಿಸ್ಥಿತಿ ನೋಡಿದರೆ ನನಗೆ ಅಸಹ್ಯವಾಗುತ್ತಿದೆ. ನಿನ್ನ ವಯಸ್ಸಿನ ಎಲ್ಲರೂ ಆಟವಾಡಿಕೊಂಡಿರುತ್ತಾರೆ, ಆದರೆ
ನೀನು ಈ ಮುತ್ಯಾಲನ ತಂಗಿಯಾಗಿರುವುದರಿಂದ ವಯಸ್ಸಿಗೆ ಮೀರಿದ ಧೈರ್ಯ ಇರಬೇಕು. ನಿನಗೇನಾಯ್ತು ಅಣ್ಣಯ್ಯ, ಯಾಕೆ ಹೀಗಾಯ್ತು, ಯಾರ ಈ ತರ ಎಲ್ಲ ಮಾಡಿದ್ದು? ಪದ್ಮಾವತಿ, ಪದ್ಮಾವತಿ ಇದನ್ನ ಮಾಡಿತ್ತು. ಆದರೆ ನಮ್ಮನ್ನು ಬೆಂಕಿಗೆ ತಳ್ಳಿದ ಪಾಪ ನಿನ್ನನ್ನು ಸುಡದೆ ಬಿಡದು ಮುತ್ಯಾಲ. ಇವತ್ತೇ ನಿನಗೆ ಶಾಪ ಕೊಡುತ್ತಿದ್ದೇನೆ. ಈ ಕ್ಷಣದಿಂದಲೇ ನಿನ್ನನ್ನು ಪಾಪ ಆವರಿಸಿಕೊಂಡು ನಿನ್ನ ಮೈಯನ್ನು ತಿನ್ನತೊಡಗುತ್ತದೆ. ಆಸೆ ಯಾವತ್ತೂ ಈಡೇರದು. ನೀನು ಒಬ್ಬಂಟಿಯಾಗಿ ನರಕ ಅನುಭವಿಸಿ ಸಾವನ್ನಪ್ಪುವೆ ಮುತ್ಯಾಲ. ಮುತ್ಯಾಲ 13ನೇ ದಿನಕ್ಕೆ ಸಾಯ್ಬೇಕಾಗಿತ್ತಲ್ವಾ? ಸತ್ತವನು ಮತ್ತೆ ಬರೋದಕ್ಕೆ ಹೇಗೆ ಸಾಧ್ಯ? ಮುತ್ಯಾಲನಿಂದ ತುಳ್ಸಿಗೆ ಅಪಾಯ ಅಂತ ಹೇಳ್ತಿದ್ದೀರಲ್ವಾ? ಸತ್ತಿರೋ ಮುತ್ಯಾಲನಿಂದ ಅಪಾಯ ಆಗೋದಕ್ಕೆ ಹೇಗೆ ಸಾಧ್ಯ? ಹಾ, ನನಗೂ ಅದೇ ಡೌಟು. ಪದ್ಮಾವತಿ ಸತ್ತ ತಕ್ಷಣ ನರಕಯಾತನೆ ಅನುಭವಿಸೋಕೆ ಶುರು ಮಾಡಿದ ಆ ಮುತ್ಯಾಲನಿಗೆ ಸಾವ್ಯಾಕೆ ಬರಲಿಲ್ಲ? 13 ದಿನ ಕಳೆದ್ಮೇಲೆ ಅವ್ನು ಸಾಯ್ಬೇಕಿತ್ತಲ್ವಾ? ಮತ್ತೆ ಮುತ್ಯಾಲ ಬರ್ತಾನೆ ಅಂತ ಹೇಳ್ತಿದ್ದೀರ? ಹಾಗಾದ್ರೆ ಅವನು ಇನ್ನೂ ಬದುಕಿದ್ದಾನೆ, ಅದು ಹೇಗೆ? ಅಲ್ಲ, ಈ ಕಥೆ ಮುಗಿದು ಎಷ್ಟೋ ವರ್ಷಗಳಾಗಿದೆ, ಅವನು ಇಷ್ಟು ವರ್ಷ ಬದುಕಿದ್ನ, ಅದು ಹೇಗೆ ಸಾಧ್ಯ ಅಂತ? ಯಾವುದಾದ್ರೂ ಮಾಯಾಶಕ್ತಿಯಿಂದ ಬದುಕಿದ್ನ? ಇಲ್ಲ ಇಲ್ಲ, ಅವನು ಬದುಕಿದ್ ನಿಜ, ಆದ್ರೆ ಅವನು ಬದುಕೋ ರೀತಿಲಿ ಬದುಕು. ಕೊಡಬಾರದ ಚಿತ್ರಹಿಂಸೆಯನ್ನ ಕೊಡುತ್ತೇನೆ ಪದ್ಮಾವತಿ, ನಿನ್ನ ಸೌಂದರ್ಯವನ್ನ ಅನುಭವಿಸದೆ ನಾನು ಬಿಡುವುದಿಲ್ಲ.
ನೀನು ಮಾಡಿದ ತಪ್ಪಿಗೆ ಬೆಲೆ ಕೊಡಲೇಬೇಕು ಪದ್ಮಾವತಿ. ಅವರಿಬ್ಬರು ಮತ್ತೆ ಹುಟ್ಟುತ್ತಾರ? ಅವರಿಬ್ಬರು ಮತ್ತೆ ಸೇರುತ್ತಾರ? ಇಲ್ಲ ಇಲ್ಲ, ನಾನು ಅವರು ಸೇರುವುದಕ್ಕೆ ಬಿಡುವುದಿಲ್ಲ. ಮದ್ವೆ ಆಗ್ತಿ ಅಂತ ತಿಳ್ಕೊಂಡ್ರೆ ಇದೇನಣ್ಣ ಆಗೋಯ್ತು? ಇದಕ್ಕೆಲ್ಲ ಕಾರಣ ಆ ಪದ್ಮಾವತಿ ಅಂತೆ. ಅವಳು ಹೀಗೆ ಶಾಪ ಕೊಟ್ಟು ಸತ್ತೋದ್ಲು. ಅವಳೇನಾದ್ರೂ ನನ್ನ ಕೈಗೆ ಸಿಕ್ಕಿದ್ರೆ. ಅಳಬೇಡ ಸತ್ಯವತಿ, ನಿನಗೆ ಪದ್ಮಾವತಿ ಮೇಲೆ ಎಷ್ಟು ಕೋಪವಿದೆ ಎಂದು ನನಗೆ ಗೊತ್ತು. ಅದಕ್ಕಾಗಿಯೇ ಅವಳ ಮೇಲೆ ಸೇಡು ತೀರಿಸಿಕೊಳ್ಳಲು ನಿನ್ನ ಸಹಾಯ ತೆಗೆದುಕೊಳ್ಳುವ ತೀರ್ಮಾನ ಮಾಡಿದ್ದೇನೆ. ಈ ಅಣ್ಣನಿಗಾಗಿ ಒಂದು ಸಹಾಯ ಮಾಡುವೆಯ ಸತ್ಯವತಿ? ಹೇಳಣ್ಣ, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅದು ನನಗೆ ಗೊತ್ತು. ನನ್ನ ಬದಲಿಗೆ ನೀನು ಸೇಡು ತೀರಿಸಿಕೊಳ್ಳಲು ಸಾಧ್ಯವಾ? ನನ್ನ ಶಕ್ತಿಯ ಒಂದು ಭಾಗವನ್ನು ನಿನಗೆ ಧಾರೆ ಎರೆಯುತ್ತೇನೆ, ಅದನ್ನು ನೀನು ಬಳಸಬಲ್ಲೆಯ? ಅಂದ್ರೆ ನನಗೂ ನಿನ್ನಷ್ಟೇ ಶಕ್ತಿ ಬರುತ್ತಾ? ನಿನ್ನ ಗುರಿ ಸಾಧನೆಗೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ನಿನಗೆ ಸಿಗಲಿದೆ. ನೀನು ಕಣ್ಣು ಮುಚ್ಚಿಕೋ ಸತ್ಯವತಿ, ನನ್ನ ಶಕ್ತಿಯನ್ನು ನಿನಗೆ ಧಾರೆ ಎರೆಯುತ್ತೇನೆ. ಈ ಮುತ್ಯಾಲನ ಶಕ್ತಿಯ ಅಲ್ಪ ಭಾಗ ನಿನ್ನೊಳಗಿದೆ ಸತ್ಯವತಿ. ಈ ಶಕ್ತಿಯನ್ನು ಬಳಸಿಕೊಂಡು ನಿನ್ನ ಅಣ್ಣಯ್ಯ ಮತ್ತೆ ಬರಲಿದ್ದಾನೆ.
ಯಾಕೆ ಅಂದ್ರೆ ನೀವು ಅವಳನ್ನ ಆ ಹೆಸರಿಂದ ಕರೆದೇ ಇಲ್ಲ. ಅಂದ್ರೆ ನಮ್ಗವ್ ಗೊತ್ತಾ? ನಾವಳ್ನ ನೋಡಿದೀವ. ಇಷ್ಟು ದಿನ ತನ್ನ ಕುರಿ ಸಾಧನೆಗೋಸ್ಕರ ನಿಮ್ಮನೇಲೇ ಇದ್ಲು, ನಿಮಗ್ ಗೊತ್ತಾಗ್ಲಿಲ್ಲ. ಇಷ್ಟು ದಿವಸ ನೀವು ಅಜ್ಜಿ ಅಜ್ಜಿ ಅಂತ ಕರೀತಿದ್ರಲ್ಲ, ಅವಳೇ. ಅವಳೇ ಮುತ್ಯಾಲ ತಂಗಿ.